ಡಿಸ್ಕ್ವಾಲಿಫೈ ಆದರೂ ಅಷ್ಟೇ, ರಾಜೀನಾಮೆ ಆದರೂ ಅಷ್ಟೇ, ಮರು ಆಯ್ಕೆ ಆಗಿ ಬರಲಿಕ್ಕೆ ಅವಕಾಶ ಇದೆ ಇದೇ ಅವಧಿನಲ್ಲಿ. ಪ್ರಶ್ನೆ ಏನಾಗ್ತಿತ್ತು ಅಂದರೆ, ಅಕಸ್ಮಾತ್ ಅವರು ರಾಜೀನಾಮೆ ಕೊಟ್ಟಿದ್ದರೆ 6 ತಿಂಗಳವರೆಗೆ ಸರ್ಕಾರಿ ಹುದ್ದೆನ ಅಲಂಕರಿಸಬಹುದಾಗಿತ್ತು. ಈಗ ಅವ್ರದ್ದು ತೀರ್ಮಾನ ಆಗೋರಿಗೆ ಯಾವುದೇ ಹುದ್ದೆನ ಅಲಂಕರಿಸಬಾರ್ದು ಅಂತ ಅಷ್ಟೇ ಸಂವಿಧಾನ ಹೇಳೋದು. ದೇ ಆರ್ ನಾಟ್ ಸಪೋಸ್ ಟು ಟೇಕ್ ಎನಿ ಗೌರ್ಮೆಂಟ್ ಪೊಸಿಷನ್ಸ್ ಟಿಲ್ ದೇರ್ ಕೇಸ್ ಇಸ್ ಕ್ಲಿಯರ್ಡ್ ಆರ್ ಟಿಲ್ ದೇ ಗಾಟ್ ಎಲೆಕ್ಟೆಡ್ ಅಗೈನ್ ಅಂತ ಅಷ್ಟೇ ಹೇಳೋದ್ರಿಂದ ಆ ಒಂದು ತೊಡಕಾಗುತ್ತೆ. ಬಿಟ್ಟರೆ ಮತ್ತೆ ಈಗ ನಮಗೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಇಮ್ಯುನಿಟಿ ಇತ್ತು. ಅವ್ರ ಡಿಸ್ಕ್ವಾಲಿಫಿಕೇಶನ್ಸ್ನ ನೋಡೋದಕ್ಕೆ ಮೊದಲೇ ಅವರ ರಾಜೀನಾಮೆ ಬಗ್ಗೆ ತೀರ್ಮಾನ ಮಾಡಿ ಅಂತೇಳಿ ಎಲ್ಲೋ ನಮ್ಮ ಸ್ಪೀಕರು ಅದೊಂದು ವಿಷಯದಲ್ಲಿ ಸ್ವಲ್ಪ ದುಡುಕಿದ್ರ ಅಂತೇಳಿ ನನ್ನ ಭಾವನೆ. ನಾನು ಅವ್ರಿಗೊಳ್ಳೆ ಗೆಳೆಯ, ನಾನು ನಿಜವಾಗ್ಲೂ ತಿಳ್ಕೊಂಡಿದ್ದೆ ಅವ್ರ ರೆಸಿಗ್ನೇಷನ್ ಬಗ್ಗೆ ಮೊದಲೇ ತೀರ್ಮಾನ ಮಾಡ್ತಾರೆ ಅಂತೇಳಿ. ಮತ್ತು ಈ ಕೇಸಲ್ಲಿ ನಾವೇನು ಮಾತಾಡ್ತಾ ಇದ್ದೀವಿ, ಜಿನೈನಿಟಿ ಆಫ್ ದಿ ರೆಸಿಗ್ನೇಷನ್ ಅಂತ ಪದ ಬಳಸ್ತೀವಿ. ಜಿನೈನಿಟಿ ಆಫ್ ದಿ ರೆಸಿಗ್ನೇಷನ್ ಯಾವಾಗ ಬರುತ್ತೆ ಅಂದರೆ, ನಾನು ಹೋಗಿ ವಾಲಂಟ್ರಾಗಿ ರಾಜೀನಾಮೆ ಕೊಡದೇ ಹೋದರೆ, ಫೋರ್ಸಲ್ಲಿ ಎಸರ್ಷನ್ಸಲ್ಲಿ ಬೇರೆ ಯಾವ್ದಾರ ಒತ್ತಡಕ್ಕೆ ಮಾಡಿದ ನಾನು ರಾಜೀನಾಮೆ ಕೊಟ್ಟಿರ್ಬೋದಾ ಅಂತೇಳಿ ಪೋಸ್ಟ್ ಮುಖಾಂತರ ಅಥವಾ ಯಾರ್ದಾದ್ರು ಮೆಸೆಂಜರ್ ಮುಖಾಂತರ ಕಳಿಸಿದ್ದನ್ನು ನನ್ನನ್ನು ಕರೆಸಿ ಅವ್ರು ಕೇಳಬೇಕು, ಏನು ನೀವು ರಾಜೀನಾಮೆ ಕೊಟ್ಟಿರೋದನ್ನ ದೃಢಪಡಿಸ್ತೀರಾ ಇಲ್ವಾ ಅಂತೇಳಿ. ಹಿನ್ನೆಲೆನ ಕೇಳಬಾರ್ದು, ಯಾಕೆಂದರೆ ನಿಯಮ ನಾವು ಸ್ಪಷ್ಟವಾಗಿ ಮಾಡಿದ್ದೀವಿ. ರಾಜೀನಾಮೆ ಕೊಡಬೇಕಾದ್ರೆ, ಐ ಆಮ್ ರಿಸೈನಿಂಗ್ ಸಚ್ ಎ ಸಚ್ ಅಸೆಂಬ್ಲಿ ಪೋಸ್ಟ್ ಫ್ರಮ್ ವಿಚ್ ಐ ಆಮ್ ಎಲೆಕ್ಟೆಡ್ ಫ್ರಮ್ ಸಚ್ ಎ ಸಚ್ ಡೇಟ್ ಅಂತ, ಅಲ್ಲಿಗೆ ಅದು ಫಾರ್ಮ್ಯಾಟ್ ಮುಗಿದೋಗುತ್ತೆ. ಇನ್ ಆರ್ಡರ್ ಅಂತ ಅವ್ರೇನು ಪದ ಬಳಸಿರೋ ಅದೇ, ಅದನ್ನು ಬಿಟ್ಟು ಏನಾದರೂ ನಾವು ಬರೆದ್ರೆ ಅದು ಆರ್ಡರ್ ಆಗಲ್ಲ. ಏನಾದರೂ ಕಾರಣ ಕೊಟ್ಟರೆ ಸ್ಪೀಕರು ರೈಟ್ ಆಫ್ ಮಾಡಬೇಕು ಆ ಪದನ, ಅಷ್ಟು ಮಾತ್ರ ಉಳಿಸ್ಕೋಬೇಕು. ನಾನು ಇಂಥ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಗೆದ್ದಿದ್ದ ಸ್ಥಾನಕ್ಕೆ ಇಂಥ ದಿನಾಂಕದಿಂದ ರಾಜೀನಾಮೆ ಕೊಡ್ತಿದ್ದೀನಿ ಅಷ್ಟೇ. ಅಷ್ಟು ನಾವು ರೂಲ್ಸಲ್ಲಿ ಫಾರ್ಮ್ಯಾಟ್ ಮಾಡಿರೋದು. ಅದರ ಅರ್ಥ, ನೋ ಬಡಿ ಕ್ಯಾನ್ ಡಿಗ್ ಇನ್ ಟು ದಿ ಡೀಟೈಲ್ಸ್ ಆ್ಯಂಡ್ ರೀಸನ್ಸ್ ಆಫ್ ಇಸ್ ರೆಸಿಗ್ನೇಷನ್. ನಾವಾಗಲಿ ಹೇಳಂಗಿಲ್ಲ, ಸ್ಪೀಕರ್ ಆಗಲಿ ಕೇಳಂಗಿಲ್ಲ. ನಾನು ರಾಜೀನಾಮೆ ಕೊಡ್ತಿದ್ದೀನಪ್ಪ, ಅದು ನನ್ನ ಸ್ವಂತ ವಿಷಯ ಅಂತ ಅಲ್ಲಿಗೆ ಲಿಮಿಟ್ ಮಾಡಿ, ಯಾರು ನಿಮ್ಮ ಮುಂದೆ ಬಂದು ಕೊಡಲಿಲ್ಲ ಒಂದು ಅವಕಾಶ ಕೊಡಬೇಕು. ಎಲ್ಲೋ ಸಿಗಾಕ್ಸ್ಕೊಂಬಿಟ್ಟವ್ರ, ಯಾರ್ದಾರು ಒತ್ತಡ ಕೊಟ್ಟವ್ರ, ಮತ್ತೇನಾರು ಕಾರಣ ಇದೆ ಅಂತ. ರಿಸರ್ಚ್ ಮಾಡ್ತೀನಿ, ಸರ್ಚ್ ಮಾಡ್ತೀನಿ, ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅನ್ನೋದಕ್ಕೆ ಅವರ್ಯಾರು ಅಕ್ಯೂಸ್ಡ್ ಅಲ್ಲ. ದೇ ಆರ್ ವಾಲಂಟಿಯರ್ಡ್ ದ ರೆಸಿಗ್ನೇಷನ್. ರಾಜೀನಾಮೆನ ಯಾರು ವಾಲಂಟಿಯಾಗಿ ಕೊಡ್ತೀವಂದರೆ ಗೌರ್ಮೆಂಟ್ ಸರ್ವಿಸಲ್ಲಿ ಮಾತ್ರ. ಒಂದು ಯಾವ್ದಾರು ಎನ್ಕ್ವೈರಿ ಇತ್ತಾ, ಅಲ್ಲೆಲ್ಲಾರು ಮಿಸ್ಅಪ್ರೋಪ್ರಿಯೇಷನ್ ಆಗಿತ್ತಾ, ಅದೇನಾದ್ರು ಕ್ಲಿಯರ್ ಮಾಡ್ಬೋದಾ ಕೇಳ್ತೀವಿ. ಎಮ್ ಎಲ್ ಎಸ್ ಆರ್ ನಾಟ್ ಗೌರ್ಮೆಂಟ್ ಸರ್ವೆಂಟ್ಸ್. ಇಲ್ಲಿ ಏನು ಕೇಳುವಂಥದ್ದಿರಲಿಲ್ಲ. ನಾನು ತಿಳಿದ ಮಟ್ಟಿಗೆ ಲಿಟ್ ನಾಲೆಡ್ಜ್ ಆಫ್ ಲಾ, ಸ್ಪೀಕರ್ಗಿದ್ದಿದ್ದು ಜಿನೈನಿಟಿ, ಹ್ಯಾವ್ ಯು ರಿಸೈನ್ಡ್ ಅಂತ ಅವ್ರನ್ನ ಕೇಳೋದು. ಸುಪ್ರೀಂ ಕೋರ್ಟ್ ವಾಸ್ ವೆರಿ ಮಚ್ ಕ್ಲಿಯರ್, ನೀ ಹೋಗಿ ಸ್ಪೀಕರ್ ಮುಂದೆ ಕೂತ್ಕೊಂಬ 11ನೇ ತಾರೀಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದು. ಇಷ್ಟೇ ಕಾರಣಕ್ಕೆ ನೀವು ಒಂದು ಸಲ ಅವ್ರ ಮುಂದೆ ಹೋಗಬೇಕು, ಯು ಆರ್ ಜಿನೈನ್ ಅಂತ ಗೊತ್ತಾಗಬೇಕು, ರೆಸಿಗ್ನೇಷನ್ ಜಿನೈನ್ ಅಂತ ಗೊತ್ತಾಗಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವ ವ್ಯಾಖ್ಯಾನು ಕೇಳಿರಲಿಲ್ಲ. ರಮೇಶ್ ಕುಮಾರ್ ಅವರು ಒಂದು ಹೊಸ ತಳಹದಿನ ಏನು ಮಾಡ್ತಿದ್ದಾರೆ, ಮುಂಬರೋರಿಗೆ ಬಹುಶಃ ದಾರಿದೀಪ ಆಗ್ಬೋದು. ಈವರೆಗೆ ಏನಿತ್ತು, ಎಲ್ಲೋ ಒಂದು ಕಡೆ ಈ ಎಕ್ಸೀಡೆಡ್ ಇಸ್ ಪವರ್ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅಲ್ಲಿಗೆ ಸೀಮಿತವಾಗಬೇಕಾದ ಚರ್ಚೆನ ಲಂಬಿಸ್ತಾ ಇದ್ದಾರೆ. ಯಾಕೆ ಸಾಹೇಬರು ಲಂಬಿಸ್ತಾ ಇದ್ದಾರೋ ಅವ್ರಿಗೆ ಗೊತ್ತು, ಅವ್ರು ಹೇಳೋರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಂದೆ ಬರಲಿಕ್ಕೆ ನಾನೊಂದು ಮಾರ್ಗದರ್ಶನ ಹಾಕಬೇಕು ಅಂತೇಳಿ. ಅದು ಯಾವ ದಿಕ್ಕಿಗೆ ಹೋಗುತ್ತೋ ನನಗೆ ಗೊತ್ತಿಲ್ಲ. ಎಲ್ಲ ಒಂದು ಕಡೆ ಸುಪ್ರೀಂ ಕೋರ್ಟನ್ನು ಗೌರವಿಸ್ಲಿಲ್ವೇನೋ, ಅವ್ರು ಆದೇಶ ಮಾಡಿದ್ರು ಪ್ರೆಷರೈಸ್ ಮಾಡಬೇಡಿ, ಅವ್ರಿಗೆ ಒತ್ತಡ ಕೊಡಬೇಡಿ, ಅವ್ರಿಗೆ ಇಷ್ಟ ಬಂದರೆ ಹೋಗಲಿ, ಇಷ್ಟ ಬರ್ತಿದ್ರೆ ಬಿಡಲಿ ಅಂತ ಅಂದಮೇಲೂ ಕಾಂಗ್ರೆಸ್ನವರು ಅಥವಾ JDSನವರು ಕೊಟ್ಟು ವಿಪ್ಪನ್ನು ಮತ್ತೆ ಪರಿಗಣನೆಗೆ ನಮ್ಮ ಸ್ಪೀಕರ್ ತಗೊಂಡಿದ್ದು ಸರಿಯಾ ಅನ್ನೋ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಅದಕ್ಕೆ ಅವರೇ ಮುಂದಿನ ದಿನಗಳಲ್ಲಿ ಉತ್ತರ ಹೇಳ್ತಾರೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಇದೆ, ಅವರನ್ನು ನೀವು ಮತ ಹಾಕಲಿಕ್ಕೆ ಶಾಸನಸಭೆಗೆ ಬರಲಿಕ್ಕೆ ಒತ್ತಡ ಹಾಕಬಾರ್ದು ಅಂತ. ಅದರ ಅರ್ಥ ಸ್ಪೀಕರ್ ಸ್ಥಾನಕ್ಕೆ ಗೌರವ ಕೊಟ್ಟು ಅವ್ರಿಗೆ ವಿಪ್ ಕೊಡಬೇಡಿ ಅನ್ನೋದೇ ಅರ್ಥ. ಅದಿದ್ದೂ ಕೂಡ ಆನಂತರ 11ನೇ ತಾರೀಕು ರಾಜೀನಾಮೆ ಕೊಟ್ಟವ್ರಿಗೆ 10ನೇ ತಾರೀಕು ವಿಪ್ ಕೊಟ್ಟಿದ್ದನ್ನು ಲೆಕ್ಕಕ್ಕೆ ತಗೊಂಡು ಡಿಸ್ಕ್ವಾಲಿಫೈ ಮಾಡ್ತೀವಂದರೆ ಕೋರ್ಟ್ ಮುಂದೆ ಅವರಿಗೆ ರಕ್ಷಣೆ ಸಿಕ್ಕೇ ಸಿಕ್ಕುತ್ತೆ. ದೇವರ್ ಆಲ್ರೆಡಿ ಇನ್ಮ್ಯೂನ್ ಬೈ ದಿ ಸುಪ್ರೀಂ ಕೋರ್ಟ್ ಅಂತ ಹೇಳಿಕ್ ಬಯಸ್ತೀನಿ.